ಅತ್ಯಾಚಾರ ಮಾಡುತ್ತ ದುಷ್ಟ ಶಕ್ತಿಗಳಿಗೆ, ಸಮಾಜ ಮೇಲೆ ಪ್ರಚೋದಿತ ಆತ್ಮಹತ್ಯೆ ನಡೆಸುತ್ತಿರುವ ದುಷ್ಟ ಶಕ್ತಿಗಳಿಗೆ, ಕೋಲಿ ಸಮಾಜದ ಮೇಲೆ ನಿರಂತರವಾದಂತ ಬರ್ಬರವಾದಂತ ಕೊಲೆಗಳು. क्या है कि आज हम लोग प्रतिभटना जो होराट किया, हम लोग हजारों के ताजाज में हमारे लोग आए हुए है. हमारे लोग बोलेगा कि तो गुलबर्गा जिले में कम से कम बोलेगा तो हर एक तालुका में 50,000 लोग है. हम लोग 50,000 लोग होने के बाद भी हमारे समाज को अन्याय हो रहा है. ये क्या कर रहे हैं पुलिस डिपार्टमेंट, ये क्या कर रहे हैं जिला अदालत, ये कोली समाज बोलेगा तो क्या मंदिर का घंटा हो गया, को भी आके बजाना जाना बजाना जाना. हम लोग क्या ऐसे चुप बैठेंगे अभी? इतने तालुका में इतने लोग है, हम लोग इतने लोग के बावजूद भी हमारे समाज को अन्याय हो रहा है, ये हम सहन नहीं करेंगे. ये गिरि चक्र, ये हमारे समाज का होराटगार था, हमारे समाज का नेता था, हमारे समाज का हमको कितना सर पूरा खून ये हो गया. हमारे समाज वाले कोई पकड़ के हमारे समाज वाले के ऊपर बंदूक रख के जो मारने लगा है, तो भी ये क्या कोली समाज बोलेगा? इतना किल हो गया हम लोग, इतना किल्ले होने के बाद भी हमारे समाज को अन्याय कर रहे हैं लोग. जो गिरि चक्र के जो आरोपी है, जो आरोपी की एनकाउंटर करके उड़ाना चाहिए उन लोगों को. ये माध्यम के मुकाबले में बोलना चाहता हूँ, गिरि चक्र को सर वो पुतला के वो बड़ा लीडर बनेगा, जो बड़ा ये कोली समाज का बड़ा नेता बनेगा, उसके कारण सर, उसके कारण उसका मर्डर किया सर, उसके कारण ही मर्डर किए. ये कौन मर्डर किए? उन लोग के पीछे कौन है? वो पीछे को सबको जितने लोग है उनको लेके आके एनकाउंटर करके देखना चाहिए सर. नहीं तो आगे आने वाले में हम ये खाली गुलबर्गा दिखाए आज, नेक्स्ट टाइम पूरा गुलबर्गा बंद करके हम दिखाएंगे. ये मतो ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳು ಮತ್ತು ಪ್ರಚೋದಿತ ಆತ್ಮಹತ್ಯೆ ಪ್ರಕರಣಗಳು ಮತ್ತು ಕೊಲೆ ಬೆದರಿಕೆಗಳು ಹೆಚ್ಚಾಗುತ್ತಿರುವುದರಿಂದ ಜಿಲ್ಲೆಯಲ್ಲಿ ಕೋಲಿ ಸಮಾಜ ಮತ್ತು ಜನಸಾಮಾನ್ಯರು ಮುಖಂಡರು ಭಯಭೀತರಾಗಿ ಅತ್ಯಂತ ಆತಂಕದ ಸ್ಥಿತಿಯಲ್ಲಿ ಬದುಕುವಂಥ ಪರಿಸ್ಥಿತಿಯಾಗಿದ್ದರಿಂದ ಜಿಲ್ಲೆಯಲ್ಲಿರುವಂತಹ ಕೋಲಿ ಕಬಲಿಯ ಸಮನ್ವಯ ಸಮಿತಿ ವತಿಯಿಂದ ಇವತ್ತಿನ ದಿವಸ ಈ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಒಂದು ದುರ್ಬಲ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಬಂಧುಗಳೇ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿವರೆಗೆ ನಮ್ಮೆಲ್ಲ ಸ್ನೇಹಿತರು ಬಂಧುಗಳು ಮಾತಾಡಿದ್ರು, ಗಿರೀಶ್ ಚಕ್ರ ಎಂಬ ಯುವಕ ಕೋಲಿ ಸಮಾಜದ ಯುವಕ, ಇವನು ರಾಜಕೀಯವಾಗಿ ಬೆಳೀತಾನ, ಸಮಾಜ ಸೇವೆ ಮಾಡ್ತಾನ, ಜನರಿಂದ ಇವನಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯನ್ನಿಟ್ಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೋಲಿ ಸಮಾಜವನ್ನು ಗುರಿಯಾಗಿ ಇಟ್ಟುಕೊಂಡು ಮತ್ತು ಗಿರೀಶ್ ಚಕ್ರನ್ನು ಗುರಿಯಾಗಿಟ್ಟುಕೊಂಡು ಕೆಲವು ಏನು ಲುಚ್ಚ ಲಫಾಂಗ ಕುಡಿದು ತಿನ್ನುವಂಥ ಹುಡುಗರಿಗೆ ಇವತ್ತು ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಬರ್ಬರವಾಗಿ ಕೊಲೆ ಮಾಡಿದ ಘಟನೆಯನ್ನು ಕೋಲಿ ಸಮಾಜ ಬಲವಾಗಿ ಖಂಡಿಸಿದ ಬಂಧುಗಳೇ. ಇವತ್ತಿನ ದಿವಸ ಈ ಒಂದು ಘಟನೆ ಮೇಲ್ನೋಟಕ್ಕೆ ಒಂದು ಕೊಲೆ ಆದರೂ ಕೂಡ ಇದರಲ್ಲಿ ಕಾಣದ ಕೈಗಳು ಇವತ್ತಿನ ದಿವಸ 40 ಲಕ್ಷ ರೂಪಾಯಿ ಡೀಲ್ ಕೊಟ್ಟು ಆ ಒಬ್ಬ ಯುವಕನನ್ನು ಕೊಲೆ ಮಾಡಿರುವಂಥ ಶಂಕೆ ನಮಗಿರುತ್ತದೆ ಬಂಧುಗಳೇ. ಈ ಸಂಬಂಧವಾಗಿ ಮೊನ್ನೆ ವರಿಷ್ಠ ಅಧಿಕಾರಿಗಳಿಗೆ ನಾವು ಖುದ್ದಾಗಿ ಭೇಟಿಯಾಗಿ ಏನು ಗಿರೀಶ್ ಚಕ್ರನನ್ನು ಕೊಲೆ ಆಯಿತು, ಕೊಲೆ ಆಗಿದ್ದಕ್ಕಿಂತ ಮುಂಚಿತವಾಗಿ ಪ್ರಕಾಶ್ ನಾಟಿಕಾರ್ ಎನ್ನುವಂಥ ಒಬ್ಬ ಯುವಕನಿಗೆ ಈಗೇನು ಕೊಲೆ ಮಾಡಿರುವಂಥ ಆರೋಪಿ ಫೋನ್ ಮಾಡ್ತಾನ, ಏನು ಮಾಡ್ತಾನಂದ್ರೆ ಅಣ್ಣ ನನಗೆ 40 ಲಕ್ಷ ರೂಪಾಯಿ ಡೀಲ್ ಬಂದದ, ನನಗೆ ಯಾವುದು ಕೆಲಸ ಬೇಡ, ನೀನೇ ನನ್ನ ಬಳಿ ಬರ್ತಿ ಅನ್ನುವಂಥ ಮಾತನ್ನು ಹೇಳ್ತಾನ. ಈ ರೀತಿಯಾಗಿ ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ ಅವರು ಪೂರ್ಣ ನಿವೇದಿತವಾಗಿ ಬಂಧುಗಳ ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಈ ರೀತಿಯಾಗಿ ದುಡ್ಡು ಕೊಟ್ಟು ಇವತ್ತಿನ ದಿವಸ ಎಷ್ಟು ಜನರಿಗೆ ನೀವು ಕೊಲೆ ಮಾಡ್ತಾ ಇದ್ದೀರಿ? ಇವತ್ತ ನೀವೇನಾದರೂ ಮುಂದಿನ ದಿನಗಳಲ್ಲಿ ಗಿರೀಶ್ ಚಕ್ರ ಅವರಿಗೆ ಕೊಲೆ ಮಾಡಿದಂಥ ವ್ಯಕ್ತಿಗಳನ್ನು ನೀವು ಪತ್ತೆ ಹಚ್ಚಿ ಇವತ್ತ ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸದೇ ಇದ್ದಲ್ಲಿ ಆ ಕೆಲಸ ಕೋಲಿ ಸಮಾಜ ಮಾಡ್ತದೆ ಅನ್ನುವಂಥ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ ಬಂಧುಗಳು.
ಅದೇ ರೀತಿಯಾಗಿ ಇವತ್ತಿನ ದಿವಸ ಅಲ್ಲಿರುವಂತ ಒಂದು ದಿನಾಂಕ 24ನೇ ತಾರೀಕಿನ ದಿವಸ ರಾತ್ರಿ ಹೊಲದಲ್ಲಿರುವಂತ ಅವರೆಲ್ಲ ಸೋದರರಿಗೆ ಯಾರೋ ಇವತ್ತ ಏನು ದುಷ್ಟ ಶಕ್ತಿಗಳು ಬಂದು ರಾತ್ರಿ ಅಂಜಿಸಿ ಆ ಪ್ರಕಾಶ್ ಎನ್ನುವಂತ ಒಬ್ಬ ಹುಡುಗನಿಗೆ ಕೊಲೆ ಮಾಡುವಂತ ಸಂಚನು ಕೂಡ ನಡೀತಾ ಇದೆ. ಇಷ್ಟೆಲ್ಲ ನಡೆದರೂ ಕೂಡ ಇವತ್ತಿನ ದಿವಸ ಪೊಲೀಸ್ ಅಧಿಕಾರಿಗಳು ಇವತ್ತ ತೀಕ್ಷ್ಣವಾಗಿ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಯಾಕೆ ಪರಿಗಣಿಸ್ತಾ ಇಲ್ಲ ಅಂದ್ರೆ ಮೊನ್ನೆ ಉಸ್ತುವಾರಿ ಸಚಿವರು ಇದಕ್ಕೆ ನೇರವಾಗಿ ಜವಾಬ್ದಾರಿ ಆಗಿದ್ದಾರೆ ಬಂಧುಗಳೇ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಯಾವಾಗ 15ನೇ ತಾರೀಕಿನ ದಿವಸ ನಮ್ಮ ಕಲಗುರ್ತಿ ಅರ್ಚನೆ ಎಂಬ ಬಾಲಕಿ ಅಪ್ತಪ್ತ ಬಾಲಕಿ ಕಿಡ್ನಾಪ್ ಆಗಿರ್ತಾಳ. ಆ ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಆದಂಥ ಆ ಹುಡುಗಿಗೆ ಏನು ನಮ್ಮ ಕೋಲಿ ಸಮಾಜ ದೇವಾನಂದ ಅನ್ನುವಂಥ ಯುವಕ ಕುಮ್ಮಕ್ಕ ಕೊಟ್ಟನ ಅಂತ ತಿಳ್ಕೊಂಡು ಅವನಿಗೆ ಪ್ರಚೋದಿತವಾಗಿ ಪೊಲೀಸರು ಇವತ್ತು ಅವನಿಗೆ ಯಥಾಚಥವಾಗಿ ಹೊಡೆದು ಅವನಿಗೆ ಆತ್ಮಹತ್ಯೆ ಮಾಡಿಸುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡಿದಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆ ಪೊಲೀಸರು ಆ ಕುಟುಂಬಕ್ಕೆ 3 ಲಕ್ಷ ರೂಪಾಯಿ ಕೊಡ್ತೀವಿ, ನೀವು ಅದು ಹೊರಗೆ ಹಾಕಬೇಡ್ರಿ ಅಂತ ಹೇಳ್ತಾರೆ. ಈ ಘಟನೆಯನ್ನು ಖಂಡಿಸಿ ನಾವು ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಮಾರು 45 ದಿವಸಗಳ ಕಾಲ ಧರಣಿ ನಡೆಸಿದಂಥ ಸಂದರ್ಭದಲ್ಲಿ ಆ ಧರಣಿ ಸ್ಥಳಕ್ಕೆ ಆಗಮಿಸಿದಂಥ ನಮ್ಮ ಉಸ್ತುವಾರಿ ಸಚಿವರು ನಿಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ, ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸ್ತೀವಿ, ಆ ಕುಟುಂಬಕ್ಕೆ ನ್ಯಾಯ ಕೊಡ್ತೀವಿ, ಆ ಕುಟುಂಬಕ್ಕೆ ಏನು ಪರಿಹಾರ ಕೊಡ್ತೀವಿ ಅಂತೇಳಿ ಆ ಒಂದು ವೇದಿಕೆ ಮುಖಾಂತರ ಹೇಳಿ ಇವತ್ತು ತಕ್ಷಣದಿಂದಲೇ ಇವತ್ತಿನ ದಿವಸ ನಮ್ಮ ಸಮಾಜದ ಮುಖಂಡರಾದಂಥ ತಿಪ್ಪಣ್ಣ ಕಮಕುನೂರಾಗಿರ್ಬೋದು, ನಮ್ಮ ರಾಜಗೋಪಾಲ್ ರೆಡ್ಡಿ ಆಗಿರ್ಬೋದು, ಭೀಮಣ್ಣ ಸಾಲಿ ಆಗಿರ್ಬೋದು, ಮತ್ತು ಇನ್ನಿತರ ರಮೇಶ್ ಬೂದೇ ಎಲ್ಲ ಮುಖಂಡರಾಗಿರ್ಬೋದು ಎಲ್ಲರನ್ನು ಕರೆಸಿ ನಾವು ಈ ಕೂಡಲೇ ನಾವು ವಾಪಸ್ ತೋರಿ ಅಂತೇಳಿ ವಿನಂತಿ ಮಾಡಿದಾಗ ನಾವು ಆ ಸರ್ಕಾರಕ್ಕೆ ಸ್ಪಂದಿಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮರ್ಯಾದೆ ಕೊಟ್ಟು ಅವತ್ತ ಧರಣಿ ಸತ್ಯಾಗ್ರಹ ವಾಪಸ್ ತಗೊಂಡಿದ್ದೀವಿ. ಆದರೆ ಆ ಮರ್ಯಾದೆ ಉಳಿಸಿಕೊಳ್ಳುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಮಾಡ್ಕೋಬೇಕು. ನೀವು ಮಾತು ಕೊಟ್ಟಿದ್ದೀರಿ ಏನು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಇವತ್ತಿನ ದಿವಸ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ನಾವು ನುಡಿದಂತೆ ನಡೀತೀವಿ, ನಾವು ಯಾರಿಗೆ ಮೋಸ ಮಾಡಲ್ಲ, ಮತ್ತೊಬ್ಬರು ಮೋಸ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಬಂಧುಗಳೇ, ಕಳೆದ ಒಂದು 70 ವರ್ಷಗಳವರೆಗೆ ಕೋಲಿ ಸಮಾಜದ ಇತಿಹಾಸದಲ್ಲಿ ಇವತ್ತಿನ ದಿವಸ ನಿಮ್ಮ ತಂದೆಯವರಿಗೆ ಇವತ್ತು ಅಧಿಕಾರ ಕೊಟ್ಟಂಥದ್ದು ಈ ಕೋಲಿ ಸಮಾಜ, ನಿಮಗೆ ಅಧಿಕಾರ ಕೊಟ್ಟಂಥದ್ದು ಕೋಲಿ ಸಮಾಜ. ಈ ಕೋಲಿ ಸಮಾಜ ಋಣ ನೀ ಸಾಯಿವರೆಗೂ ತೀರಿಸಲಿಕ್ಕಾಗಲ್ಲ. ಆದ್ರೆ ಇವತ್ತು ಬಂದು ಮಾತು ಕೊಟ್ಟಿದ್ರಿ, ಆ ಮಾತು ಕೊಟ್ಟಿನಂತೆ ನಡೆಕೊಳ್ಳುವಂಥ ಒಂದು ಕೆಲಸ ನಿಮ್ಮದಿದೆ. ಆದ್ದರಿಂದ ಈ ವೇದಿಕೆ ಮುಖಾಂತರ ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನೀವು ದಯವಿಟ್ಟು ಈಗಲಾದರೂ ಎಚ್ಚೆತ್ತುಕೊಂಡು ನೀವು ಮಾತಿಗೆ ಬದ್ಧರಾಗಿ ನೀವು ನಿಜವಾಗಲೂ ಮಾತಿನಂತೆ ನಡ್ಕೋತಿದ್ರಿಯಪ್ಪ ಅಂದ್ರೆ ಆ ಒಂದು ದೇವಾನಂದನ ಕುಟುಂಬಕ್ಕೆ ನೀವು ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಅದರಂತೆ ಇವತ್ತು ಏನು ಚೌಡಾಪುರ ಗ್ರಾಮದಲ್ಲಿ ನಮ್ಮ ಸೈಬಣ್ಣ ಜಮಾದರಂತ ಒಬ್ಬ ಏನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರಿಗೆ ರಾತ್ರಿ ಕೆಲವು ಕೊಲೆಗಡಕರು ಫೋನ್ ಮಾಡ್ತಾರ, ಕೊಲೆ ಬೆದರಿಕೆ ಹಾಕ್ತಾರ, ನಿನಗೆ ಜೀವ ಹೊಡಿತೀವಿ, ನಿನಗೆ ಖಲಾಸ್ ಮಾಡ್ತೀವಿ ಅಂತ ಹೇಳ್ತಾರ. ಇವತ್ತ 26ನೇ ತಾರೀಕಿಗೆ ಅರ್ಜಿ ಕೊಟ್ಟರ, ಮೊನ್ನೆ ಎಸ್ ಪಿ ಸಾಹೇಬ್ರು ಇಲ್ಲೇ ಬಂದಾರ, ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. 26ನೇ ತಾರೀಕಿಗೆ ಅರ್ಜಿ ಕೊಟ್ಟರೂ ಕೂಡ ಇಲ್ಲಿವರೆಗೆ FIR ಆಗಿಲ್ಲ, ಆ ವ್ಯಕ್ತಿಗಳ ಹಿಡ್ಕೊಂಡು ತಂದಿಲ್ಲ, ಆ ವ್ಯಕ್ತಿಗಳ ಮೇಲೆ ಕ್ರಮ ತಗೊಂಡಿಲ್ಲ. ಯಾವ ರೀತಿಯಾಗಿ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಇವತ್ತು ಕೆಲಸ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ರಿ. ಅದರಂತೆ ಬಂಧುಗಳ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ಇದೇ ಬೂಸನೂರು ಗ್ರಾಮದಲ್ಲಿ ಕಲ್ಯಾಣಿ ಜಮಾದರಪ್ಪ ಅನ್ನುವಂಥ ಒಬ್ಬ ನಮ್ಮ ಮುಖಂಡ ಅವ ಬೆಳಿಲಿಕತ್ತನ ಅಂತ ತಿಳ್ಕೊ